ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿ ಆ ಪ್ರೈಮ್ ಟೈಮ್ ನ್ಯೂಸ್ ಗೆ ಸ್ವಾಗತ. ನಾನು ಸತೀಶ್ ಆಂಜಿನಪ್ಪ, ನನ್ನ ಜೊತೆ ಇದ್ದಾರೆ ಯೋಗೇಶ್ ಈಶ್ವರ್. ಇವತ್ತು ಸಾಕಷ್ಟು ಸುದ್ದಿ ಇದೆ ಅವರಿಗೆ. ಬೆಳಗ್ಗೆನೆ 8 ಗಂಟೆಯಿಂದ ಲೈವ್ ಮಾಡಿದ್ವಿ ಗುಜರಾತ್ ಎಲೆಕ್ಷನ್ ವಿಚಾರವಾಗಿ, ಪಾಲಿಕೆ ಚುನಾವಣೆಯಲ್ಲಿ ಯಾರು ಗೆದ್ದರು ಅಂತ. ಸೊ ಅದರ ರಿಸಲ್ಟ್ ಎಲ್ಲ ಇದೆ. ಸೊ 15 ವರ್ಷಗಳ ಬಿಜೆಪಿಯ ಆಳ್ವಿಕೆಗೆ ಆಪ್ ಕಡಿವಾಣವನ್ನು ಹಾಕಿದೆ. ಜೊತೆಗೆ ಕರ್ನಾಟಕದ ರಾಜಕಾರಣ, ನಾಳೆ ಗುಜರಾತ್ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ಇದೆ. ಸೊ ಹೀಗೆ ರಾಜಕಾರಣದ ಜೊತೆಗೆ ಕೆಲವೊಂದಿಷ್ಟು ಸಿನಿಮಾ ನ್ಯೂಸು, ಸ್ಪೋರ್ಟ್ಸ್ ನ್ಯೂಸ್ ಎಲ್ಲ ಇದೆ. ಸೊ ಎಲ್ಲವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈಗ ಮೊದಲಿಗೆ ಹೆಡ್ಲೈನ್ಸ್. ದೆಹಲಿ ಪಾಲಿಕೆ ವಶಕ್ಕೆ ಪಡೆದ ಆಮ್ ಆದ್ಮಿ ಪಕ್ಷ, 15 ವರ್ಷಗಳ ಬಿಜೆಪಿ ಆಳ್ವಿಕೆಗೆ ಆಪ್ ಕಡಿವಾಣ, ಮೋದಿ ಗೆಲುವಿನ ನಾಗಲೋಟಕ್ಕೆ ಕೇಜ್ರಿವಾಲ್ ಬ್ರೇಕ್. ಗುಜರಾತ್ ರಿಸಲ್ಟ್ಗೆ ಗಂಟೆಗಳಷ್ಟೇ ಬಾಕಿ, ಮೋದಿ ತವರೂರಲ್ಲೂ ಕಮಾಲ್ ಮಾಡುತ್ತಾ ಆಮ್ ಆದ್ಮಿ ಪಾರ್ಟಿ ದೇಶದ ಚಿತ್ತ, ಗುಜರಾತ್ ಫಲಿತಾಂಶದತ್ತ. ಹೈಕಮಾಂಡ್ ಯಾರ ಹೆಸರು ಹೇಳುತ್ತೋ ಅವರು ಸ್ಪರ್ಧಿಸ್ತಾರೆ, ನಾನೇ ಆಗ್ಬಹುದು, ನನ್ನ ಮಗನೇ ನಿಲ್ಲಬಹುದು, ಪುತ್ರನನ್ನ ಕಣಕ್ಕಿಳಿಸೋ ಬಗ್ಗೆ ಎಂಟಿಬಿ ಸುಳಿವು. ಬಳ್ಳಾರಿಗೆ ಹೋಗಂಗಿಲ್ಲ, ಬೆಂಗಳೂರಿಗೆ ಬರೋದ್ ಕಷ್ಟ, ಜನರ ಮಧ್ಯೆ ಇರೋಕೆ ಗಂಗಾವತಿಯಲ್ಲಿ ಮನೆ ಮಾಡಿದ್ದೇನೆ. ರಾಜಕೀಯ ರಿಎಂಟ್ರಿ ಬಗ್ಗೆ ಜನಾರ್ದನ್ ರೆಡ್ಡಿ ಕೊನೆಗೂ ಸುಳಿವು. ಕೆಜಿಎಫ್ ತಾತ ಕೃಷ್ಣರಾವ್ ನಿಧನ, ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರು, ನಾಳೆ ಬೆಳಗ್ಗೆ ಅಂತ್ಯ ಸಂಸ್ಕಾರ.